Students 2016 in corporate accounting, third semester BCom. ಒಂದು ಸಿಕ್ಸ್ ಮಾರ್ಕ್ಸ್ ಕ್ವಶನ್ ಇದೆ. ಫಸ್ಟ್ ಕ್ವಶನ್ ಎಲ್ಲ ಓದ್ಬಿಡೋಣ, ಆಮೇಲಿಂದ ಸೊಲ್ಯೂಷನ್ ಮಾಡೋಣ. ಕಂಪನಿ ಇಶ್ಯೂಡ್ 50,000 ಶೇರ್ಸ್. ದಿ ಶೇರ್ಸ್ ವರ್ ಅಂಡರ್ ರಿಟನ್ ಆಸ್ ಫಾಲೋಸ್. ಎಕ್ಸ್ 10,000 ಶೇರ್ಸ್, ವೈ 15,000 ಶೇರ್ಸ್, ಝೆಡ್ 5,000 ಶೇರ್ಸ್. ನೋಡಿ, 50,000 ಶೇರ್ಸ್ ಅಲ್ಲಿ ಎಕ್ಸ್, ವೈ, ಝೆಡ್ ಮೂರು ಜನ ತಗೊಂಡ್ರು. 10 + 15 = 25 + 5 = 30,000 ಅಷ್ಟೇ. ಹೌದಾ? ಆದ್ರೆ ಇಶ್ಯೂ ಮಾಡಿರೋದು ಎಷ್ಟು? 50,000 ಶೇರ್ಸ್. ಹಾಗಾದ್ರೆ ಇನ್ನ 20,000 ಶೇರ್ಸ್ ಯಾರು ಮಾಡ್ತೀವಿ, ಏನ್ ಮಾಡ್ತಾ ಇದ್ರೆ? ಕಂಪನಿನೇ ಸೇಲ್ ಮಾಡ್ತಾ ಇದೆ. ಇನ್ ಅಡಿಷನ್ ದೇರ್ ವಾಸ್ ಎ ಫರ್ಮ್ ಅಂಡರ್ ರೈಟಿಂಗ್. ಇನ್ ಅಡಿಷನ್ ದೇರ್ ವಾಸ್ ಎ ಫರ್ಮ್ ಅಂಡರ್ ರೈಟಿಂಗ್. ಎಕ್ಸ್ 5,000 ಶೇರ್ಸ್, ವೈ 2,000 ಶೇರ್ಸ್, ಝೆಡ್ 1,000 ಶೇರ್ಸ್. ದ ಟೋಟಲ್ ಸಬ್ಸ್ಕ್ರಿಪ್ಷನ್ ವಾಸ್ 40,000 ಶೇರ್ಸ್ ಅಂಡ್ ದ ಫಾರ್ಮ್ಸ್ ಇನ್ಕ್ಲೂಡೆಡ್ ದ ಫಾರ್ಮ್ ಮಾರ್ಕ್ಡ್ forms x 10,000 shares, y 10,000 shares and z 5,000 shares. Determine the total tax liability of underwriters and the company. Correct? So, ಈಗ ಇಲ್ಲಿ ಏನ್ ಮಾಡಬೇಕು ಫಸ್ಟ್? ಓಕೆನಾ? ಫಸ್ಟ್ ನಾವೇನ್ ಮಾಡೋಣ, ರೂಲ್ಸ್ ಹಾಕೋಣ. ಓಕೆನಾ? ಪ್ರೊಫಾರ್ಮ್ ಹಾಕಿಬಿಟ್ಟು ಒಂದೊಂದೇ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಸೊ ಈಗ ಫಸ್ಟ್ ಕಂಪ್ಯೂಟೇಷನ್ ಆಫ್ ಟೋಟಲ್ ಲಯಬಿಲಿಟಿ. ಏನಿದು? ಟೋಟಲ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಅಂಡ್ ಕಂಪನಿ ಎರಡು ಕೇಳಿದಾನೆ. ಕರೆಕ್ಟಾ? ಅಂಡರ್ ರೈಟರ್ಸ್ದು ಎಷ್ಟಿದೆ, ಕಂಪನಿದು ಎಷ್ಟಿದೆ ಅಂತ ಕೇಳಿದಾನೆ. ಈಗ ನಾನು ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಹಾಕ್ತೀನಿ. ಓಕೆನಾ? ಎಕ್ಸ್, ವೈ, ಝೆಡ್ ಅಂಡ್ ಕಂಪನಿ. ಟೋಟಲ್ 50,000 ಶೇರ್ಸ್ ಅಲ್ಲಿ ಗ್ರಾಸ್ ಲಯಬಿಲಿಟಿ, ಗ್ರಾಸ್ ಲಯಬಿಲಿಟಿ 10,000 ಶೇರ್ಸ್ ಎಕ್ಸ್ ಒಪ್ಕೊಂಡಿದ್ದಾನೆ, 15,000 ಶೇರ್ಸ್ ವೈ ಒಪ್ಕೊಂಡಿದ್ದಾನೆ, 5,000 ಶೇರ್ಸ್ ಅನ್ನ ಝೆಡ್ ಒಪ್ಕೊಂಡಿದ್ದಾನೆ. ಇನ್ನ ಉಳಿದಿದ್ದೆಲ್ಲ ಯಾರು ಒಪ್ಕೊಳ್ತಾರೆ? ಕಂಪನಿನೇ ಸೇಲ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಕರೆಕ್ಟಾ? ಈಗ ಅವನೇನ್ ಹೇಳ್ತಾ ಇದ್ದಾನೆ, ಫರ್ಮ್ ಅಂಡರ್ ರೈಟಿಂಗ್ 5,000 ಒಪ್ಕೊಂಡಿದ್ದಾನೆ, ಎಕ್ಸ್ 10,000 5,000 ನನಗೆ ಬೇಕು ಅಂತ ಹೇಳಿದ್ದಾನೆ, ವೈ 15,000 2,000 ಶೇರ್ಸ್ ನನಗೆ ಇರಲಿ ಅಂತ ಹೇಳಿದ್ದಾನೆ, ಝೆಡ್ 5,000 1,000 ಶೇರ್ಸ್ ನನಗೆ ಇರಲಿ ಅಂತ ಹೇಳಿದ್ದಾನೆ. ಓಕೆನಾ? ಅದೆಲ್ಲ ಓಕೆ. ಆಮೇಲೆ ಏನ್ ಹೇಳಿದಾನೆ, ದ ಟೋಟಲ್ ಸಬ್ಸ್ಕ್ರಿಪ್ಷನ್ ವಾಸ್ 40,000 ಶೇರ್ಸ್ ಅಂತ ಹೇಳ್ತಾ ಇದ್ದಾನೆ, ಅಂಡ್ ದ ಫಾರ್ಮ್ಸ್ ಇನ್ಕ್ಲೂಡೆಡ್ ದ ಫಾಲೋಯಿಂಗ್ ಮಾರ್ಕೆಟ್ ಫಾರ್ಮ್ಸ್ ಅಂತ ಹೇಳ್ತಿದ್ದಾನೆ. ಅಂದ್ರೆ ಆ 40,000 ಟೋಟಲ್ ಅಪ್ಲಿಕೇಶನ್ಸ್ ಏನ್ ರಿಸೀವ್ ಮಾಡಿದ್ದಾರೆ ಕಂಪನಿ, ಅದರಲ್ಲಿ ಮಾರ್ಕೆಟ್ ಫಾರ್ಮ್ಸ್ ಎಸ್ಎಸ್ ಇದೆಯಪ್ಪ ಅಂದ್ರೆ ಎಕ್ಸ್ 10,000 ಶೇರ್ಸ್ ನ ಸೇಲ್ ಮಾಡಿದಾರಂತೆ, ವೈ 10,000 ಶೇರ್ಸ್ ನ ಮಾರಿದಾರಂತೆ, ಝೆಡ್ 5,000 ಶೇರ್ಸ್ ನ ಸೇಲ್ ಮಾಡಿದಾರಂತೆ. ಹಾಗಾದ್ರೆ ಒಂದ್ ನಿಮಿಷ, ನಾವು ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅನ್ಮಾರ್ಕೆಡ್ ಕ್ಯಾಲ್ಕುಲೇಷನ್ ಮಾಡಬೇಕು. ಕರೆಕ್ಟಾ? ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ ಏನಂತ ಹೇಳಿದಿನಪ್ಪ? ಅದು ಡೈರೆಕ್ಟ್ ಆಗಿ ಕಂಪನಿನೇ ಸೇಲ್ ಮಾಡಿರುತ್ತೆ. ಕರೆಕ್ಟಾ? ಟೋಟಲ್ ಸಬ್ಸ್ಕ್ರಿಪ್ಷನ್ ಎಷ್ಟಪ್ಪ ಆಗಿರೋದು? 40,000 ಶೇರ್ ಅಪ್ಲಿಕೇಶನ್ಸ್ ಆಗಿದೆ. ಇದರಲ್ಲಿ ಮಾರ್ಕ್ಡ್ ಫಾರ್ಮ್ಸ್ ಎಷ್ಟಪ್ಪ ಆಗಿದೆ? ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎ 10,000 ಮಾಡಿದ್ದಾನೆ, ಬಿ ಕೂಡ 10,000 ಮಾಡಿದ್ದಾನೆ, ಸಾರಿ ವೈ ಝೆಡ್ ಎಷ್ಟು ಮಾಡಿದ್ದಾನೆ? 5,000 ಮಾರಿದ್ದಾನೆ. ಅಲ್ಲಿಗೆ ಟೋಟಲ್ ಮಾಡಿದ್ರೆ 25,000 ಶೇರ್ಸ್ ಅನ್ನ ಇವರೇ ಮಾರಿದ್ದಾರೆ. ಹಾಗಾದ್ರೆ ಇನ್ನು ಉಳಿದಿದ್ದ 15,000 ಶೇರ್ಸ್ ಅನ್ನ ಯಾರು ಮಾರಿರ್ತಾರೆ? ಕಂಪನಿನೇ ಮಾರಿರುತ್ತೆ. ಅದನ್ನ ಏನಂತ ಹೇಳೋಣ? ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳೋಣ. ಕರೆಕ್ಟಾ? ಈಗ ಅನ್ಮಾರ್ಕ್ಡ್ ಯಾರು ಸೇಲ್ ಮಾಡಿರೋದು? ಕಂಪನಿ ಸೇಲ್ ಮಾಡೋದು. ಕರೆಕ್ಟಾ? ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಫಸ್ಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಟೋಟಲ್ ಯಾರಪ್ಪ ಸೇಲ್ ಮಾಡಿರೋದು? ಕಂಪನಿನೇ ಸೇಲ್ ಮಾಡೋದು. ಕರೆಕ್ಟಾ? ಎಸ್ ಸರ್, ವೆರಿ ಗುಡ್. ಈಗ ಇವ್ರ ಹತ್ರ ಎಷ್ಟಪ್ಪ ಇದೆ? ಇನ್ನ 5,000 ಇದೆ. ಇವ್ರ ಹತ್ರ ಎಷ್ಟಿದೆ? 5,000. ಇವನ ಹತ್ರ ಎಷ್ಟಿದೆ? 15,000. ಇವನ ಹತ್ರ ಎಷ್ಟಿದೆ? 10,000. ಕರೆಕ್ಟ್ ಆನ್ಸರ್. ಈಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆದ್ಮೇಲೆ ಇಮಿಡಿಯೇಟ್ ಆಗಿ, ಓಕೆನಾ,
ನಾವು ಏನು ಮೈನಸ್ ಮಾಡಬೇಕು ಅಂದ್ರೆ ಫರ್ಮ್ ಅಂಡರ್ ರೈಟಿಂಗ್ ನ ಮೈನಸ್ ಮಾಡಬೇಕು ಯಾವ ಯಾವರು ಎಷ್ಟು ಒಪ್ಪಿಕೊಂಡಿದ್ದಾರೆ ಪರ್ಚೇಸ್ ಮಾಡಲಿಕ್ಕೆ ಅಂತ ಹೇಳಿ 5000 ಇವನು ಒಪ್ಪಿಕೊಂಡಿದ್ದಾನೆ 2000 ಇವನು ಒಪ್ಪಿಕೊಂಡಿದ್ದಾನೆ 1000 ಇವನು ಒಪ್ಪಿಕೊಂಡಿದ್ದಾನೆ ಕರೆಕ್ಟ್ ಏನಪ್ಪ ಹಾಗಾದ್ರೆ ಇವನು ಇನ್ನು ಎಷ್ಟು ಸೇಲ್ ಮಾಡಬೇಕು 5000 ಇವನು 13000 ಇವನು 4000 ಇವನು ಇನ್ನ ಎಷ್ಟು ಮಾಡಬೇಕು 5000 ಮಾಡ್ಬೇಕು ಕರೆಕ್ಟ್ ಸೊ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನೋ ಫರ್ಮ್ ಅಂಡರ್ ರೈಟಿಂಗ್ ನ ಮೈನಸ್ ಮಾಡ್ ಅದಾದ್ಮೇಲೆ ಇಂದ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮೈನಸ್ ಮಾಡ್ ಆಗಬಹುದಾ ಮಾರ್ಕ್ಡ್ ಯಾರು ಯಾರು ಎಸ್ಎಸ್ ಮಾಡಿದ್ದಾರೆ ಅಂದ್ರೆ x 10000 ಮಾಡಿದಾನೆ y 10000 ಮಾಡಿದಾನೆ z 5000 ಮಾಡಿದಾನೆ ಕರೆಕ್ಟ್ ಏನಪ್ಪ ಹಾಗಾದ್ರೆ ಇವನಿಗೆ ಇನ್ನ 5000 ಇವನು ಮಾರ್ಬೇಕು ಇವನು ಆಲ್ರೆಡಿ 1000 ಎಕ್ಸ್ಟ್ರಾ ಮಾರ್ಬಿಟ್ಟಿದ್ದಾನೆ ಕರೆಕ್ಟ್ ಆ ಇವನು ಇನ್ನ 3000 ಮಾರ್ಬೇಕು ಕರೆಕ್ಟ್ ಆ ಇವನು 5000 ಶೇರ್ಸ್ ಅನ್ನು ಮಾರ್ಬಿಟ್ಟಿದ್ದಾನೆ ಜಾಸ್ತಿ ಮಾರ್ಬಿಟ್ಟಿದ್ದಾನೆ ಹೌದಾ ಹಾಗಾದ್ರೆ ನೋಡಿ 5 3 ಎಸಪ್ಪ 8 ಇವನು y ಅನ್ನು 3000 ಶೇರ್ಸ್ ಅನ್ನು ಮಾರ್ಬೇಕು ಕಂಪನಿ ಎಷ್ಟು ಮಾರ್ಬೇಕು 5000 ಶೇರ್ಸ್ ಅನ್ನು ಮಾರ್ಬೇಕು ಎಸ್ ಆರ್ ನೋ ಎಸ್ ಹಾಗಾದ್ರೆ ಈ ಜಾಸ್ತಿ ಮಾರಿರೋರು x ಮತ್ತೆ z ಯಾರು ಜಾಸ್ತಿ ಮಾರಿದರಲ್ವ ಅವರು ಇಬ್ಬರದನ್ನ ಸೇರಿಸ್ಬಿಟ್ಟು y ಗೆ ಮತ್ತೆ ಕಂಪನಿಗೆ ಹಂಚಿಬಿಡೋಣ y ಗೆ z ಗೆ ಏನ್ ಮಾಡೋಣ ಹಂಚಿಬಿಡೋಣ ಸೋ ದಟ್ ಅವರ ಲಯಬಿಲಿಟಿನ ಕಡಿಮೆ ಮಾಡೋಣ ಈಗ ಹಂಚಬೇಕು ಅಂದ್ರೆ ಯಾವ ರೇಷಿಯೋ ಹಂಚಬೇಕು ನೋಡಿ ಇಲ್ಲಿ 10:15:5:20 ಅಂತ ಇದೆ ನೋಡಿ 10:15:5:20 ನಾನು 3 ಸೊನ್ನೆ ಆಡ್ ಮಾಡಿದ್ರೆ 3 ಸೊನ್ನೆ ಆಡ್ ಮಾಡಿದ್ರೆ ಅಷ್ಟೇ ಬರುತ್ತೆ 3 ಸೊನ್ನೆ ಹೊಡೆದಾಕಿದೀನಿ ಈಗ ಇದರಲ್ಲೆಲ್ಲ ಕಡಿಮೆ ನಂಬರ್ ಯಾವುದು ಬರೋದು 5 ಕರೆಕ್ಟ್ ಆ ನೋಡಿ 5 1 ಸಾ 5 4 ಸಾ 5 3 ಸಾ 5 2 ಸಾ ಅಲ್ಲಿಗೆ 2:3:1:4 ಅಲ್ಲಿಗೆ ಟೋಟಲ್ ಎಷ್ಟು ಬಂತು 10 ಬಂತಾ 10 ಬರ್ತಾ ಇದೆ ಅಲ್ಲಿಗೆ 2/10 3/10 1/10 4/10 ಆಯ್ತು ಕರೆಕ್ಟ್ ಆ ಯಾರ್ದ್ಯಾರ್ದು ಎಕ್ಸಸ್ ಇರೋದು ಎಕ್ಸ್ ದು ಮತ್ತೆ ಕಂಪನಿ ಝಡ್ ದು ಲೈ ಎಕ್ಸ್ ದು ಮತ್ತೆ ಝಡ್ ದು ಎಕ್ಸಸ್ ಇರೋದು ನಮಗೆ ಬೇಕಾಗಿರೋದು ಯಾರ್ದ್ಯಾರ್ದು ವೈ ದು ಮತ್ತೆ ಝಡ್ ದು ಐ ಮೀನ್ ಕಂಪನಿ ದು ಕರೆಕ್ಟ್ ಆ ಹಾಗಾದ್ರೆ ಇಲ್ಲಿ ನಾನು ಏನಂತ ಬರೀತೀನಿ ಗೊತ್ತಾ ಎಕ್ಸಸ್ ಆಫ್ ಎಕ್ಸ್ ಅಂಡ್ ಝಡ್ x and z distributed to ಯಾರಿಗೆ y and company ಟೋಟಲ್ ಎಷ್ಟು ಇದೆಯಪ್ಪ ಅಂದ್ರೆ 6000 x ಇದೆ ಹೌದಾ ಇದನ್ನ 3/ ಓಕೆನಾ 7 4/7 ಪ್ರಕಾರ ಅಂಚಣ ಸರ್ 3/7 ಯಾಕೆ ಅಂತ ಹೇಳಿದ್ರೆ ಉಳಿದಿರೋದು ಇವ್ರದ್ದು ಇವ್ರದ್ದು ತಾನೆ ಕರೆಕ್ಟ್ ಏನಪ್ಪ ಉಳಿದಿರೋದು ಯಾರ್ದು ವೈ ದು ಮತ್ತೆ ಕಂಪನಿ ಇದು 3 and 4 3+4 ಎಷ್ಟಾಯ್ತು 7 ಆಯ್ತು ಕರೆಕ್ಟ್ ಎಷ್ಟು ಬರುತ್ತೆ ಹೇಳಿ 2571 ಇವನ್ಗೆ ಎಷ್ಟು ಬರುತ್ತೆ 3428 29 ಮಾಡೋ ಓಕೆನಾ ಈಗ ನೋಡಿ ಇವನ್ದು ಎಕ್ಸಸ್ ಹೌದಾ ಇವರಿಬ್ಬರಿಗೂ ಹಂಚಿರೋದ್ರಿಂದ ಇವನ್ದು ಏನಾಯ್ತು ನಿಲ್ ಆಯ್ತು ಇವನ್ 3000 ಮಾರ್ಬೇಕಾಗಿತ್ತು ಎಕ್ಸಸ್ ನ ಇವನ್ ಕೊಟ್ಟಿರೋದ್ರಿಂದ ಎಷ್ಟು ಬರ್ತಾ ಇದೆ 429 ಶೇರ್ಸ್ ಇವನ್ ಏನಾಯ್ತು ನಿಲ್ ಆಯ್ತು ಇವನ್ದು ಎಷ್ಟು ಬರುತ್ತೆ 1571 ಇದನ್ನ ನಾನೇನಂತ ಹೇಳ್ತೀನಿ ನೆಟ್ ಲಯಬಿಲಿಟಿ ಅಂತ ಹೇಳ್ತೀನಿ ಕರೆಕ್ಟ್ ಅವ್ರು ಕೇಳಿರೋದೇನು ಟೋಟಲ್ ಲಯಬಿಲಿಟಿ ನೆಟ್ ಲಯಬಿಲಿಟಿ ಅಲ್ಲ ಅದಕ್ಕೆ ಲಾಸ್ಟ್ ಅಲ್ಲಿ ನಾನು ಏನ್ ಆಡ್ ಮಾಡ್ತೀನಿ ಫರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡ್ತೀನಿ ಯಾಕೆಂದ್ರೆ ಅವನದು ಸೇರಿಸ್ಕೊಂಡು ನೆಕ್ಸ್ಟ್ ಮಾಡಬೇಕು ಅಂತ ಹೇಳಿ ಫರ್ಮ್ ಅಂಡರ್ ರೈಟಿಂಗ್ ಎಷ್ಟೆಷ್ಟು ಇದೆ 5 2 1 ಇವ್ರದ್ದೇನು ಇಲ್ಲ ಕರೆಕ್ಟ್ ಏನಪ್ಪ 1571 1000
2429 5000 करेक्ट आ इधर टोटल लायबिलिटी ये का इस तो टोटल मार्टल है निम्न गेस्ट पर तो नोटिंग ऑन नोट इस पर होता है अच्छा वाला बता दिया सुपर सुपर करेक्ट हो अच्छा वाला बदले बैंकों या कह ली नोना ಇದು ನಿಮಗೆ ತಾಳೆ ಮಾಡಿ ನೋಡೋದು ಅಂತ ಅಲ್ವಾ ಕ್ರಾಸ್ ವೆರಿಫಿಕೇಶನ್ ಅಂತ ಹೇಳ್ತಾರಲ್ವಾ ನೋಡಿ ಕಂಪನಿ ಇಶ್ಯೂ ಮಾಡಿರೋದು ಎಷ್ಟಪ್ಪ ಒಟ್ಟು 50,000 ಶೇರ್ಸ್ ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ ಆಗಿರೋ ಎಷ್ಟು ಅದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರಬೇಕು ಬರ್ತಾ ಇದೆಯಾ ಸೊ ನಮ್ಮ ಆನ್ಸರ್ಗೆ ಬಂದಿರೋ ಆನ್ಸರ್ಗೆ ಮತ್ತೆ ಇರೋ ಅಂತ ಕ್ವಶನ್ ಅಲ್ಲಿ ಇರ್ತಕ್ಕಂಥದಕ್ಕೆ ಎರಡು ಏನಾಗ್ತಾ ಇದೆ ಮ್ಯಾಚ್ ಆಗ್ತಾ ಇದೆ ನಾವು ಮಾಡಿರೋದು 100% ಪರ್ಫೆಕ್ಟ್ ಓಕೆನಾ ಬರ್ಕೊಳ್ಳಿ